ಸರ್ವೋಚ್ಚ ನಾಯಕ ಮೋದಿ ಅವರಾದ್ರೆ ಬಹಳ ಒಳ್ಳೇದು ನಮ್ಗೆ. ಮೋದಿ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಅವರೇ. ರಾಹುಲ್ ಗಾಂಧಿ ಅವರು ಆಗ್ತಾರೆ, ಅವ್ರಿಗಿನ್ನ ಮೆಚುರಿಟಿ ಬರಬೇಕು. ಪರವಾಗಿಲ್ಲ, ಅವ್ರ ಏಜ್ಗೆ ಅವ್ರು ಬಂದ್ರೇನೆ ಒಳ್ಳೇದು. 28 ಅಲ್ಲಿ 25 ಪ್ಲಸ್ ಬರ್ತಾರೆ. ನನಗೆ 25 ಸೀಟ್ ಗ್ಯಾರಂಟಿ ಬಿಜೆಪಿ ಬರೋದು. ಇವ್ ನಾವು ತೇಜಸ್ವಿ ಸೂರ್ಯ ಅವ್ರಿಗೆ ಕೊಟ್ಟಿದಾರಲ್ಲ ಒಂದ್ ಚಾನ್ಸ್ ಕಂಟಿನ್ಯೂ ಆಗೋದ್ರಿಂದ ಒಳ್ಳೇದು ಅಂತ. ದೇಶ ಒಂಥರ, ಏನ್ ಶ್ರೀಲಂಕಾ ಪಾಕಿಸ್ತಾನ ಆ ತರ ಎಲ್ಲ ಆಗಿಲ್ವಲ್ಲ, ಚೈನಾ ತರ ಏನ್ ಆಗಿಲ್ವಲ್ಲ, ಒಂದು ಸ್ಟ್ಯಾಂಡರ್ಡ್ ಆಗಿ ಇಕ್ಕೋರೆ, ಒಳ್ಳೆ ಕೆಪಾಸಿಟಿ ಇದೆ ಅವ್ರಿಗೆ. ಅವರು ಆಮೇಲೆ ಆದಿತ್ಯನಾಥ್ ಅವರು ಬಂದ್ರೆ ಒಂಥರ ಒಳ್ಳೇದು ಅಂತ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅವರು ಸ್ಟೇಟ್ ಅಲ್ಲಿ ಸಿಎಂ ಆಗಕ್ ಆಗ್ತಾ ಇಲ್ಲ, ಇನ್ನ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅವರು. ಸದ್ಯ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಜಯನಗರದಲ್ಲಿದ್ದೀನಿ. ಇಲ್ಲಿನ ಜನರನ್ನ ಕೂಡ ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು? ಮಹೇಶ್ ಕುಮಾರ್ ಅಂತ. ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸೊ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ನಿಮಗ್ ಅನ್ಸತ್ತೆ ಸರ್? ನಮ್ಗೆ ನೋಡಿ, ಸರ್ವೋಚ್ಚ ನಾಯಕ ಮೋದಿ ಅವರಾದ್ರೆ ಬಹಳ ಒಳ್ಳೇದು ನಮ್ಗೆ. ತುಂಬಾ ಕೆಲ್ಸಗಳು ಮಾಡಿದ್ದಾರೆ ಅವರು, ನಾವು ಹೇಳಕ್ಕೆ ಆಗಲ್ಲ ಆ ತರ ಕೆಲ್ಸಗಳೆಲ್ಲ ಮಾಡಿದ್ದಾರೆ. ಇಷ್ಟು ವರ್ಷ ನಾವು ಈ ತರ ಚೇಂಜಸ್ ಆಗುತ್ತೆ ಇಮಿಡಿಯೇಟ್ ಆಗಿ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಅವರು 10 ಇಯರ್ಸ್ ಅಲ್ಲಿ ಅಷ್ಟು ಇದು ಮಾಡಿದ್ದಾರೆ ಅವರು. ಕಾಂಗ್ರೆಸ್ ನಿಂದ ಅಥವಾ ರಾಹುಲ್ ಗಾಂಧಿ ಯಾಕೆ ಬೇಡ ಅಂತ ಈಗ ಮೋದಿ ಅವ್ರು ಬೇಕು ಅಂತ ಹೇಳಿದ್ರೆ ಅಲ್ವಾ? ಸೊ ಹಾಗಾಗಿ ನೋಡಿ, ರಾಹುಲ್ ಗಾಂಧಿ ಅವರು ಆಗ್ತಾರೆ, ಅವ್ರಿಗಿನ್ನ ಮೆಚುರಿಟಿ ಬರ್ಬೇಕು. ದೇಶದ ಬಗ್ಗೆನೆ ಗೊತ್ತಿಲ್ಲ ಅವ್ರಿಗೆ ಇನ್ನ ಏನು. ಅವ್ರ ಮಾಡಿ ನಾವ್ ಏನ್ ಮಾಡ್ಕೊಳನ ಅವ್ರನ್ನ, ಇಲ್ಲ ತುಂಬಾ ತಪ್ಪಾಗುತ್ತೆ ಅವ್ರನ್ನ ಇದ್ ಮಾಡೋದ್ರಿಂದ. ಅವ್ರಿಗೂ ಚಾನ್ಸ್ ಸಿಗುತ್ತೆ, ಬಟ್ ಅವ್ರಿನ್ನ ಲೆವೆಲ್ ಬಂದಿಲ್ಲ ಅವ್ರು. ಕಾಂಗ್ರೆಸ್ ನಲ್ಲಿ ಹಾಗಾದ್ರೆ ಪ್ರಧಾನಿ ಆಗೋದಕ್ಕೆ ಸಮರ್ಥ ಅಭ್ಯರ್ಥಿಗಳು ಇದಾರಾ ಇಲ್ವಾ? ಸದ್ಯಕ್ಕೆ ಯಾರು ಕಾಣಿಸ್ತಾ ಇಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅವರು ಸ್ಟೇಟ್ ಅಲ್ಲಿ ಸಿಎಂ ಆಗಕ್ ಆಗ್ತಾ ಇಲ್ಲ, ಇನ್ನ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅವರು, ಕಷ್ಟ ಇದೆ ಅವ್ರಿಗೆ. ಸರಿ, ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತ ಬಂದ್ರೆ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು ಹೇಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ? ಅವರು ಉತ್ತಮವಾಗಿ ಮಾಡ್ತಾ ಇದ್ದಾರೆ ಕೆಲ್ಸಗಳು. ಅವರು ಕೆಲವು ಅಡಚಣೆಗಳು ಇರ್ಬೋದು, ಬಟ್ ಆದ್ರೂ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಮೆಟ್ರೋ ಆಗ್ಲಿ, ನಮ್ಮ ಕನಕಪುರ ರೋಡು ಡೆವಲಪ್ಮೆಂಟ್ಗೆ ಎಲ್ಲ ಮಾಡ್ತಾ ಇದ್ದಾರೆ. ಬನ್ನಾರ್ಘಟ್ಟ ರೋಡು ಡೆವಲಪ್ಮೆಂಟ್ಸು, ಆಮೇಲೆ ಸ್ಕೂಲ್ ಮಕ್ಕಳುಗಳಿಗೆ ಆ ತರ ಎಲ್ಲ ಇನಿಷಿಯೇಟಿವ್ ತಗೊಂಡು ಎಲ್ಲ ಮಾಡ್ತಾ ಇದ್ದಾರೆ ಅವರು. ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ನೆಕ್ಸ್ಟ್ ಯಾವ ಪಕ್ಷದಿಂದ ಯಾರು ಎಂಪಿ ಆಗ್ಬೇಕು ನೋಡಿ. ಇದು ಜಯನಗರ ಬಂದ್ಬಿಟ್ಟು ಹಾರ್ಡ್ ಕೋರ್ ಬಿಜೆಪಿ ಬೇಸ್ ಅವರು, ಇಷ್ಟು ಅನಂತ್ ಕುಮಾರ್ ಸರ್ ಇಂದ ಹಿಡಿದು ಎಲ್ಲರೂ ಅವರು ಜಯನಗರ ಬ್ಯಾಂಗ್ಳೂರ್ ಸೌತ್ ಎಲ್ಲ ಬಿಜೆಪಿ ಸಪೋರ್ಟ್. ಈ ಸರಿನು ತೇಜಸ್ವಿ ಸೂರ್ಯ ಈಸಿಯಾಗಿ ಗೆಲ್ತಾರೆ. ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ಬೋದಾ ಬಿಜೆಪಿ? ಅವ್ರಿಗೆ ಕೊಡ್ಬೇಕು, ಯಂಗ್ಸ್ಟರ್ ಇವಾಗ ಫಸ್ಟ್ ಟೈಮ್ ಆಗಿದ್ದಾರೆ, ಅವ್ರಿಗೊಂದು 5 ವರ್ಷದಲ್ಲಿ ಏನೋ ಒಂದು ಅಚೀವ್ ಮಾಡಿದ್ದಾರೆ. ಇನ್ನ ಅವ್ರಿಗೆ ಅಚೀವ್ ಮಾಡಕ್ ಇನ್ನೊಂದು ನೆಕ್ಸ್ಟ್ ಟೈಮ್ ಇನ್ನೊಂದು ಟರ್ಮ್ ಕೊಟ್ರೆ ಅವ್ರು ಇನ್ನೂ ಅಚೀವ್ ಮಾಡ್ತಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು, ಸೊ ಅವ್ರಿಗೆ ಏನಾದ್ರೂ ಟಿಕೆಟ್ ಸಿಕ್ಕ್ರೆ? ಅಲ್ಲ ಮೇಡಮ್, ಅವರು ಬಹಳ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದಾರೆ, ಅದು ಅವ್ರ ಪಾರ್ಟಿ ಮತ್ತೆ ಹೈಕಮಾಂಡ್ ಡಿಸಿಷನ್. ಇವ್ ನಾವು ತೇಜಸ್ವಿ ಸೂರ್ಯ ಅವ್ರಿಗೆ ಕೊಟ್ಟಿದಾರಲ್ಲ ಒಂದ್ ಚಾನ್ಸ್ ಕಂಟಿನ್ಯೂ ಆಗೋದ್ರಿಂದ ಒಳ್ಳೇದು ಅಂತ ನಾವು ಹೇಳ್ತೀವಿ. ಬಟ್ ಈಗ ಲಾಸ್ಟ್ ಟೈಮು ಅದು ಒಂದ್ ಮಾತು ಕೇಳಿ ಬಂದಿತ್ತು, ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಅನ್ಯಾಯ ಆಗಿದೆ. ಯಾಕಂದ್ರೆ ಅನಂತ್ ಕುಮಾರ್ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಸೊ ಹಾಗಾಗಿ ಬೆಂಗಳೂರು ಸೌತ್ಗೆ, ಸೊ ಎಲ್ಲ ಒಂದ್ ಕಡೆ ಅನ್ಯಾಯ ಆಗಿದೆ ಟಿಕೆಟ್ ಹಂಚಿಕೆಯಲ್ಲಿ ಅಂತ ಹೇಳ್ತಾ ಇದ್ರು. ಈ ಬಾರಿ ಏನಾದ್ರು ಮೇಡಮ್ಗೆ ಚಾನ್ಸ್ ಕೊಡ್ಬೇಕು ಅಂತ ಅನ್ಸುತ್ತಾ? ಇಲ್ಲ ಮೇಡಮ್, ಅವ್ರಿಗೆ ಚಾನ್ಸ್ ಲಾಸ್ಟ್ ಟೈಮೇ ಸಿಗ್ಬೇಕಾಗಿತ್ತು. ಅದು ಅನ್ಯಾಯ ಅಂತ ಹೇಳಕ್ಕಲ್ಲ, ಪಾರ್ಟಿ ಡಿಸಿಷನ್ ಅಲ್ಲಿ ಅವ್ರು ಏನೇನು ಚರ್ಚೆ ಮಾಡ್ಕೊಂಡಿರ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು, ನಮ್ಗೆ ಅಷ್ಟು ಇನ್ಡೆಪ್ ಗೊತ್ತಿರಲ್ಲ. ಬಟ್ ಆದ್ರೂ ತೇಜಸ್ವಿ ಸೂರ್ಯ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಯಂಗ್ಸ್ಟರ್ ಅವರು. ಮೇಡಮ್ಗೂ MLA ಚಾನ್ಸ್ ಎಲ್ಲ ಕೊಡ್ಬೋದಾಗಿತ್ತು ಮೇಡಮ್ ಅವ್ರಿಗೆ, ಅವ್ರು ಯಾಕೆ ಮುಂದೆ ಬರ್ಲಿಲ್ವಾ ಏನೋ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ. ಆದ್ರೆ ತೇಜಸ್ವಿ ಸೂರ್ಯಗೆ ಇನ್ನೊಂದು ಚಾನ್ಸ್. ಬೆಂಗಳೂರು ಸೌತ್ ಅನ್ನ ಗೆಲ್ಬೇಕು ಅಂತ ಕಾಂಗ್ರೆಸ್ ಕೂಡ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದೆ, ಗೆಲ್ಲುತ್ತಾ? ನನ್ಗೆ ಗೊತ್ತಿರೋ ಪ್ರಕಾರ ಕಷ್ಟ ಇದೆ ಅವ್ರಿಗೆ, ಕಷ್ಟ ಇದೆ, ಕಷ್ಟ ಇದೆ. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಸೊ ಅದು ಮೈತ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಏನ್ ಅವ್ರಿಗೆ? JDS BJP ಮೈತ್ರಿ ಆಗಿರೋದು ಕೆಲವು ಕಡೆ ಪ್ಲಸ್ ಆಗುತ್ತೆ, ಕೆಲವು ಕಡೆ ಪ್ಲಸ್ ಆಗುತ್ತೆ ಅವ್ರಿಗೆ. ಅಲ್ಲಿ ನಾನ್ BJP ಕ್ಷೇತ್ರಗಳಿದೆಯೋ ಅಂತ ಕಡೆ JDS ಓಟು BJP ಓಟು ಜಾಯಿನ್ ಆಗಿ ಮೋಸ್ಟ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವು ಮೆಜಾರಿಟಿ ಈ ಕಡೆ ಎಲ್ಲ BJP ಇರೋದ್ರಿಂದ BJPಗೆ ಚಾನ್ಸ್ ಜಾಸ್ತಿ ಇದೆ. ಈಗ 28 ಲೋಕಸಭಾ ಕ್ಷೇತ್ರಗಳಿದೆ, ಸೊ ಅದರಲ್ಲಿ BJP ಮತ್ತೆ JDS ಮೈತ್ರಿಗೆ ಎಷ್ಟು ಸೀಟ್ ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? BJP JDS ಗೆ ನಮ್ಗೆ ಗೊತ್ತಿರೋ ಒಂದು 3-4 ಬರ್ಬೋದೇನೋ ಅನ್ಕೊಂಡಿದೀವಿ. JDS ಗೆ
ಮೈತ್ರಿ ಎರಡು ಸೇರಿದ್ರೆ ಎಷ್ಟು ಬರ್ಬೋದು ಬಿಜೆಪಿ? ವಿನ್ನಿಂಗ್ ನೀವು ಕೇಳಿ, 28 ಲೋಕಸಭಾ ಕ್ಷೇತ್ರ ಅಲ್ಲಿ 28 ಅಲ್ಲಿ 25 ಪ್ಲಸ್ ಬರ್ತಾರೆ, 25 ಪ್ಲಸ್ ಅಂತ ಗ್ಯಾರಂಟಿ. ಬಿಜೆಪಿ ಜೆಡಿಎಸ್ ಜಾಯಿಂಟ್ ಆಗಿ 25 ಪ್ಲಸ್ ಬರ್ತಾರೆ. ಇನ್ನು ಸ್ಟೇಟ್ ವಿಚಾರಕ್ಕೆ ಬಂದ್ರೆ ಸದ್ಯ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ಹೇಗಿದೆ ಅದರ ಆಡಳಿತ ವೈಖರಿ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ತಮಗೆ? ಕಾಂಗ್ರೆಸ್ ಅವರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಏನಂದ್ರೆ ಈ ಫ್ರೀ ಗ್ಯಾರಂಟೀಸ್ ಎಲ್ಲ ಇದು ಮಾಡಿ ಜನಗಳಿಗೆ ಇದಾಗಿ ಬೆನಿಫಿಟ್ ಆಗಿದೆ, ಕೆಲವ್ರಿಗೆ ಬೆನಿಫಿಟ್ ಆಗಿದೆ, ಕೆಲವ್ರಿಗೆ ಅದರಿಂದ ತೊಂದರೆಗಳು ಆಗಿದೆ. ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ನೋಡೋಣ ಮುಂದೆ ಏನು ಮಾಡ್ತಾರೆ. ಗ್ಯಾರಂಟಿಗಳು ಒಳ್ಳೇದೋ ಕೆಟ್ಟದ್ದೋ ಸರ್? ನನ್ನ ಪ್ರಕಾರ ಕೆಟ್ಟದ್ದು ಮೇಡಮ್. ಯಾಕೆ? ಅದು ಯಾರಿಗೆ ಏನು ರಿಕ್ವೈರ್ಡ್ ಇರುತ್ತೆ ಅವ್ರಿಗೆ ಸಿಕ್ಕಿದ್ರೆ ಬಹಳ ಒಳ್ಳೇದು, ಎಲ್ಲರಿಗೂ ಅನ್ನೆಸೆಸರಿ ವೇಸ್ಟ್ ಅನ್ಸುತ್ತೆ, ವೇಸ್ಟ್ ಆಫ್ ದಿ ಮಣಿ ಎಲ್ಲಾನು, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮಣಿ ಲಾಸ್ ಆಗುತ್ತೆ ಸುಮ್ಮನೆ ಎಲ್ಲರಿಗೂ ಕೊಟ್ಟು. ಯಾರಿಗೆ ಬೇಕೋ ಅವ್ರಿಗೆ ಸಿಗೋದು, ಬಡವ್ರಿಗೆ, ಹ್ಯಾಂಡಿಕ್ಯಾಪ್ಸು, ಸೀನಿಯರ್ ಸಿಟಿಸನ್ಸು, ಆಮೇಲೆ ಅದು ಬದಲು ಅವ್ರಿಗೆ ಇವಾಗ ಯುವ ನಿಧಿ ಅಂತ ಮಾಡ್ತಾ ಇದ್ದಾರೆ, ಯುವ ನಿಧಿಲಿ ಅದೇ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ನಿಗಳು ಓಪನ್ ಮಾಡಲಿ ಬಿಡಿ, ಗೌರ್ಮೆಂಟ್ ಅವ್ರು ಕಂಪ್ನಿ ಓಪನ್ ಮಾಡಿ ಅವ್ರಿಗೆ ಕೆಲಸ ಕೊಡಲಿ ಹುಡುಗರಿಗೆ, ಅವ್ರಿಗೆ ಲೈಫ್ ಲಾಂಗ್ ಸೆಟ್ಲ್ ಆಗುತ್ತೆ. ಅವ್ರಿಗೆ ಬರೀ 2 ವರ್ಷ 1 ವರ್ಷ 3,000 ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಏನೂ ಕೆಲಸ ಸಿಗದೇ ಇರಂಗೆ ಮನೇಲಿ ಕೂತ್ಕೊಂಡು ಆ 3,000 ರೂಪಾಯಿ ಖರ್ಚು ಮಾಡ್ಕೊಂಡು ಏನು ಮಾಡ್ತಾರೆ ಅವರು, ಅದು ತಪ್ಪು ಅನ್ಸುತ್ತೆ ಮ್ಯಾಮ್. ಓಕೆ, ಇಲ್ಲಿನ ಹಾಲಿ ಶಾಸಕರು ಸಿ ಕೆ ರಾಮಮೂರ್ತಿ ಅವರು ಹೇಗೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಮಾಡ್ತಿದಾರ ಹೇಗೆ ಮ್ಯಾಮ್? ಇವಾಗ ಒಂದು 6 ಮಂತ್ಸ್ ಆಗಿದೆ, ತುಂಬ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅವರು. ನಮ್ಮ ಇದು ಯಾವುದು ಟೆಂಡರ್ಸ್ ಪ್ರಾಜೆಕ್ಟ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮ್ಯಾಮ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಮೋದಿ ಅಲ್ಲ ಇದೆಯಾ? ತುಂಬ ಇದೆ, ಮೋದಿನೇ ಎಲ್ಲ ಕಡೆ, ಮೋದಿನೇ ಇಂಡಿಯಾಲೆಲ್ಲ. ನಿನ್ನೆ ಯು ಎ ಇಲ್ಲಿ ನೋಡಿದ್ರು ಮೋದಿನೇ ಇದ್ದಾರೆ, ಎಲ್ಲ ಕಡೆ ಮೋದಿ ಅಲ್ಲೇನೆ ಇದೆ. ಸರ್, ತಮ್ಮ ಹೆಸರು? ಚಂದ್ರಶೇಖರ್. ಓಕೆ, ಈಗೇನು ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಯಾರ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾಗತ್ತೆ? ಬೆಂಗಳೂರು ಇದಕ್ಕೆ ನಾವು ನೋಡಿದ್ರೆ ಸೆಂಟ್ರಲ್ಲು ಮೋದಿ ಅವ್ರಿಗೆ ಹಾಕೋದು, ಮೋದಿ ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಅವರೇ. ಇಲ್ಲಿ ಕಾಂಗ್ರೆಸ್ ಇರಬೇಕು, ಅಲ್ಲಿ ಬಿಜೆಪಿ ಇರಬೇಕು. ಈಗ ಬೆಂಗಳೂರು ದಕ್ಷಿಣದಲ್ಲಿ ಹಾಲಿ ಸಂಸದರು ಬಿಜೆಪಿ ಅವರು ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿಸ್ತಿದಾರ ಹೇಗೆ? ಮಾಡಿಸ್ತಾರೆ ಮೇಡಮ್, ಪರವಾಗಿಲ್ಲ, ಅವ್ರ ಏಜ್ಗೆ ಅವ್ರು ಬಂದ್ರೆ ಒಳ್ಳೇದು. ನೀವು ಕಾಂಗ್ರೆಸ್ ಬರಬೇಕು ಅಂತ ಹೇಳಿದ್ರಿ, ಹಾಗಾದ್ರೆ ಜನ ಏನಾದ್ರೂ ಬದಲಾವಣೆ ಕೇಳ್ತಾ ಇದಾರ? ಬದಲಾವಣೆ ಕೇಳ್ತಾರೆ ಅಂದ್ರೆ ಅಲ್ಲಿ ಮೋದಿನೇ ಬೆಸ್ಟ್, ಇಲ್ಲಿ ಕಾಂಗ್ರೆಸ್ ಇರಬೇಕು, ಎರಡ್ ಕಡೆನು ಕೆಲಸ ಮಾಡ್ತಾರೆ. ಎರಡ್ ಕಡೆನು ಬಿಜೆಪಿ ಇದ್ರೆ ಕೆಲಸ ಮಾಡಲ್ಲ. ಬಟ್ ಈಗ ಬೆಂಗಳೂರು ಸೌತ್ ಏನಿದೆ ಬಿಜೆಪಿ ಭದ್ರಕೋಟೆ, ಯಾಕಂದ್ರೆ ಅನಂತ್ ಕುಮಾರ್ ಹೆಗಡೆ ಅವ್ರು ಇರ್ಬೋದು, ಆಮೇಲೆ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರು ಇರ್ಬೋದು, ವಿಜಯ್ ಕುಮಾರ್ ಸರ್ ಇರ್ಬೋದು, ಸೊ ಈಗ ತೇಜಸ್ವಿ ಸೂರ್ಯ ಅವರು, ಸೊ ಹಾಗಾಗಿ ಬಿಜೆಪಿ ಇಲ್ಲಿ ಗೆಲುವು ಇದು ಕಾಂಗ್ರೆಸ್ ಇಲ್ಲಿ ಗೆಲ್ಲುವುದು ಸ್ವಲ್ಪ ಕಷ್ಟ ಆಗತ್ತಲ್ವಾ? ಕಾಂಗ್ರೆಸ್ ಇಲ್ಲಿ ಗೆಲುವು ಕಷ್ಟ ಅಲ್ವಾ ಬೆಂಗಳೂರು ಸೌತ್ ಅಲ್ಲಿ? ಇಲ್ಲ ಮೇಡಮ್, ನೋಡೋಣ, ಇಲ್ಲಿ ಸಿದ್ದರಾಮಯ್ಯ ಅವ್ರು ಬಂದಿದ್ದಾರೆ, ಸ್ಮಾತ್ ಏನಾದ್ರೂ ಬೆಲ್ಟ್ ಚೇಂಜ್ ಆಗ್ಬೋದು, ಏನ್ ಮಾಡ್ತಾರೆ ಇಲ್ಲಿ ಕೆಲಸ ಆಗ್ಬೇಕಲ್ಲ. ಇವಾಗ ಇಲ್ಲಿ ಏನಾದ್ರೂ ಬಿಜೆಪಿ ಬಂದ್ರೆ ಇಲ್ಲಿ ಸ್ಯಾಂಕ್ಷನ್ ಮಾಡಲ್ಲ ಇವರು, ಅದಕ್ಕೆ ನೋಡೋಣ, ಇಲ್ಲಿ ಬಂದ್ರು ಕಾಂಗ್ರೆಸ್ ಬೆಸ್ಟ್, ಅಲ್ಲಿ ಏನಿದ್ರು ಬಿಜೆಪಿ. ಓಕೆ, ಈಗ ಕಾಂಗ್ರೆಸ್ ಸ್ಟೇಟ್ ಅಲ್ಲಿ ಅಧಿಕಾರದಲ್ಲಿದೆ, ಹೇಗಿದೆ ಆಡಳಿತ ಎಲ್ಲ, ಚೆನ್ನಾಗಿದೆಯಾ ಹೇಗೆ ಸರ್? ಏನ್ ಬಿಜೆಪಿ ಬಂದ್ರು ಅದೇ, ಕಾಂಗ್ರೆಸ್ ಬಂದ್ರು ಅದೇನೆ, ಏನ್ ಬಂದ್ರು ಅವ್ರವ್ರು ಮಾಡೋದ್ ಮಾಡೇ ಮಾಡ್ತಾರೆ, ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು, ಬಡವ್ರಿಗೆ ಹೆಲ್ಪ್ ಆಗ್ಬೇಕು. ಓಕೆ, ಈಗ ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಕಾಂಗ್ರೆಸ್, ಅದರಿಂದ ಹೆಲ್ಪ್ ಆಗ್ತಾ ಇದೆಯಾ? ಪಂಚ ಗ್ಯಾರಂಟಿ ನಾವು ಅನ್ಬೋಗಿಲ್ಲ, ಕೆಲವ್ರು ಇಲ್ದಿದ್ದವ್ರಿಗೆ ಪರವಾಗಿಲ್ಲ, ನಾವೆಲ್ಲೂ ಹೋಗಲ್ವಲ್ಲ ಅದೆಲ್ಲ ನಾವೇನು ಅನ್ಬೋಗಿಸಿಲ್ಲ. ಈಗ ನಿಮ್ಮಲ್ಲಿ ಮಹಿಳೆಯರಿಗೆ ಯಾರಿಗಾದ್ರೂ 2,000 ರೂಪಾಯಿ ಬರ್ತಾ ಇದೆಯಾ ಗೃಹಲಕ್ಷ್ಮಿ? ನಾವು ಇಸ್ಕೊಂತಾ ಇಲ್ಲ ಮೇಡಮ್. ಓಕೆ, ಗೃಹ ಜ್ಯೋತಿ ಕೂಡ ಬರ್ತಾ ಇಲ್ಲ, ಫ್ರೀ ಕರೆಂಟ್ ಒಂದು ಉಪಯೋಗಿಸ್ಕೊಂತಾ ಇಲ್ಲ, ಕಷ್ಟ ಪಡ್ತೀರಿ ತಿಂತೀರಿ, ಏನು ಇಲ್ದಿರೋರ್ಗ ಆಗ್ಲಿ, ನಾವು ಸುಮ್ನೆ ಇಸ್ಕೊಂಡು ಪಾಪ ಅವ್ರಿಗೆ ಇಲ್ದಿದಂಗ ಆಗಲ್ವಾ? ಓಕೆ, ಬಡವರಿಗೆ ಅದರಿಂದ ಹೆಲ್ಪ್ ಆಗ್ತಾ ಇದೆಯಾ? ಹೆಲ್ಪ್ ಆಗುತ್ತೆ ಅವ್ರಿಗೆ ಆಗ್ಲಿ, ಅವ್ರವ್ರ ಇದಕ್ಕೆ ಹೆಲ್ಪ್ ಆಗೋರ್ಗ ಆಗ್ಲಿ. ನಿಮ್ ಪ್ರಕಾರ ಕಾಂಗ್ರೆಸ್ ನ ಆಡಳಿತ ವೈಖರಿ ಮತ್ತೆ ಈ ಗ್ಯಾರಂಟಿಗಳಿಂದ ಈ ಬಾರಿ ಹೆಚ್ಚು ಸೀಟ್ ಬರುತ್ತೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಅಂತ ಹೇಳ್ತೀರಾ? ನಾವು 50 ವರ್ಷದಿಂದ ನಮ್ಮ ಏಜ್ ತಕ್ಕಂತೆ ನಾವು ಬುದ್ಧಿ ಬಂದಂಗಿಂದ ಕಾಂಗ್ರೆಸ್ ಏನ್ ಹೇಳಿ ಆಗ್ಲಿಂದ, ಆದ್ರೆ ಮೋದಿಜಿ ಬಂದ್ಮೇಲೆ ನಾವು ಸೆಂಟ್ರಲ್ ಅವ್ರಿಗೆ ಹಾಕೋದು, ಸ್ಟೇಟ್ ಕಾಂಗ್ರೆಸ್ಗೆ ಹಾಕೋದು ಎಂಎಲ್ಎ. ಈಗ ಕಾಂಗ್ರೆಸ್ ಅನ್ನ ಎಲ್ಲಾ ಕೂಡ ಸೋಲಿಸ್ಬೇಕು ಅಂತ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಎಲೆಕ್ಷನ್ ಗಾಗಿ, ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ? ಮೈತ್ರಿ ಬಗ್ಗೆ ಅವ್ರವ್ರಿಗಿದು ಮೇಡಮ್ ಒಪಿನಿಯನ್, ನಾವೇನ್ ಕೇಳಕ್ ಹೋಗಲ್ಲ, ಏನ್ ಮಾಡ್ತಾರೆ ಒಳ್ಳೇದ್ ಮಾಡ್ಲಿ, ಇಬ್ರು ಸೇರಿ ಒಳ್ಳೇದ್ ಮಾಡ್ಲಿ. ಈಗೇನು 28 ಲೋಕಸಭಾ ಕ್ಷೇತ್ರ ಇದೆ ರಾಜ್ಯದಲ್ಲಿ, ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು ಸರ್? ನನ್ಗೆ 25 ಸೀಟ್ ಗ್ಯಾರಂಟಿ ಬಿಜೆಪಿ ಬರತ್ತೆ, ಬಿಜೆಪಿ 25 ಬಂದೇ ಬರತ್ತೆ. ಉಳಿದಿದ್ದು ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ಕಾಂಗ್ರೆಸ್ ಅದೇ ಮಾಮೂಲಿ ನೋಡೋಣ, ಮೋದಿಜಿ ನೋಡಿ ಓಟ್ ಹಾಕ್ತಾರೆ, ನೋಡ್ಬೇಕು ಏನಂತ. ಮೋದಿ ಅಲ್ಲೇ ಹಾಗಾದ್ರೆ ಈ ಬಾರಿ ಕೂಡ ಇದೆ ಅಂತ ಹೇಳ್ತೀರಾ? ಒಳ್ಳೇದ್ ಮಾಡ್ತಾ ಇದಾರೆ ನೋಡೋಣ.
ಏನೆಲ್ಲ ಕೆಲಸಗಳು ಒಳ್ಳೇದು ಅಂತ ಹೇಳ್ತೀರಾ ಸರ್ ನೀವು? ಏನು ಒಳ್ಳೇದೇನು ಅಂದ್ರೆ, ಸಾಲ ಇಲ್ಲ, ಸಾಲ ಆಗಿಲ್ಲ, ಮಾಡಿಲ್ಲ, ದೇಶ ಒಂಥರ ಏನ್ ಶ್ರೀಲಂಕಾ ಪಾಕಿಸ್ತಾನ ಆ ತರ ಎಲ್ಲ ಆಗಿಲ್ವಲ್ಲ, ಚೈನಾ ತರ ಏನು ಆಗಿಲ್ವಲ್ಲ, ಒಂದು ಸ್ಟ್ಯಾಂಡರ್ಡ್ ಆಗಿ ಇಕ್ಕೋರೆ, ಒಳ್ಳೆ ಕೆಪಾಸಿಟಿ ಇದೆ ಅವ್ರಿಗೆ, ಅವರು ಆಮೇಲೆ ಆದಿತ್ಯನಾಥ್ ಅವರು ಬಂದ್ರೆ ಒಂಥರ ಒಳ್ಳೇದು ಅಂತ. ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ.